ಹಲೋ ಫ್ರೆಂಡ್ಸ್, ನಾಟಿ ಬ್ಲಾಗ್ಸ್ಗೆ ಸ್ವಾಗತ. ನೀವು ಇದೇ ಮೊದಲನೇ ಸರ್ತಿ ನಮ್ಮ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋಲ್ಲಿ ತುಂಬಾ ಈಸಿ ಸ್ಟಿಚಸ್ ಯೂಸ್ ಮಾಡಿಕೊಂಡು ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ತಡ ಮಾಡದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇದು ಕಾಟನ್ ಸಿಲ್ಕ್ ಬ್ಲೌಸ್ ಪೀಸು. ಇದಕ್ಕೆ ಆಲ್ರೆಡಿ ನಾನು ಅಳತೆ ಬ್ಲೌಸ್ ಇಟ್ಕೊಂಡು ಬ್ಯಾಕ್ ಪೀಸ್ದು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ರೌಂಡ್ ನೆಕ್ ಆರ್ ಯು ನೆಕ್, ನಿಮ್ಗೆ ಯಾವ ಥರ ನೆಕ್ ಬೇಕೋ ಆ ಥರ ಪೇಪರಲ್ಲಿ ಕಟ್ ಮಾಡಿಕೊಂಡು ಪೇಪರ್ನ ಬಟ್ಟೆ ಮೇಲೆ ಇಟ್ಟು ನೆಕ್ ಲೈನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದು ನಮ್ದು ಫಸ್ಟ್ ಸ್ಟೆಪ್. ಸೊ ನೆಕ್ ಲೈನ್ ಡ್ರಾ ಮಾಡಿದ್ದಾಗಿದೆ. ಇವಾಗ ನಾನು ಫ್ರೇಮ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೇಮ್ ಆಲ್ರೆಡಿ ನಾನು ಬೈಂಡ್ ಮಾಡ್ಕೊಂಡಿದ್ದೀನಿ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಫ್ರೇಮ್ ಇದು. ಸೊ ಟೈಟ್ ಆಗಿ ಸ್ಕ್ರೂನ ಫಿಕ್ಸ್ ಮಾಡಿಬಿಟ್ಟು ಬಟ್ಟೆನ ಎಲ್ಲಾ ಕಡೆಯಿಂದ ಎಳ್ಕೋಬೇಕಾಗತ್ತೆ. ಈಗ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ನಾನು ಈ ಮ್ಯಾಚಿಂಗ್ ಕಮಲ್ ಕಡಾಯಿ ಥ್ರೆಡ್ ಆಮೇಲೆ ಈ ಕಾಟನ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಲೈಟ್ ಪರ್ಪಲ್ ನನಗೆ ಕಮಲ್ ಕಡಾಯಿ ಥ್ರೆಡ್ ಅಲ್ಲಿ ಸಿಗ್ಲಿಲ್ಲ. ಸೊ ಹಂಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಹೇಗಿದ್ರು ಕಾಟನ್ ಸಿಲ್ಕ್ ಸಾರಿ, ಸೊ ನನಗೆ ಜಾಸ್ತಿ ಶೈನಿಂಗ್ ಇರೋ ಥ್ರೆಡ್ ಏನು ನೆಸೆಸರಿ ಇಲ್ಲ. ಬಾರ್ಡರ್ ಅಲ್ಲಿ ಇದೊಂದೇ ಕಲರ್ ಇರೋದು, ಸೀರೆಗೆ ಇನ್ ಯಾವ ಕಲರು ಇಲ್ಲ. ಅಂಡ್ ನನಗೆ ಜರಿ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಈ ಎರಡು ಕಲರ್ನ ಇಟ್ಕೊಂಡು ನಾನು ಡಿಸೈನ್ ಹಾಕ್ತಾ ಇದ್ದೀನಿ. ಲೈಕ್ ರೈಟ್ ನೌ ನನಗೆ ಡಿಸೈನ್ ಏನು ಹಾಕಬೇಕು ಅಂತಲೂ ನನಗೆ ನಾನು ಪ್ರೀ ಪ್ಲ್ಯಾನ್ ಮಾಡಿಲ್ಲ. ಹಾಕ್ತಾ ಹಾಕ್ತಾ ಹಾಗೆ ಏನು ತೋಚುತ್ತೋ ಅದನ್ನು ಮಾಡೋಣ ನ್ಯಾಚುರಲ್ ಆಗಿ ಅಂತ ಶುರು ಮಾಡ್ಕೋತಾ ಇದ್ದೀನಿ. ಸೊ ನೀಡಲ್ಗೆ ಈ ದಾರ ತೊಗೋಬೇಕು ಫಸ್ಟು. ನೀಡಲ್ ಸ್ವಲ್ಪ ದೊಡ್ಡದಿದ್ರೆ ಬೆಟರು, ಚೈನ್ ಸ್ಟಿಚ್ ಅದೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಗೆ ನಾನು ಈ ಥರ ಕಮಲ್ ಕಡಾಯಿ ಥ್ರೆಡ್ ತೊಗೋತಾ ಇದ್ದೀನಿ ನೀಡಲ್ ಒಳಗಡೆ. ಈ ಕಮಲ್ ಕಡಾಯಿ ಥ್ರೆಡ್ ನಮ್ಮ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ, naughtythreads.com. ಸೊ ನೀವು ಅದನ್ನು ನೋಡಿ ಬೇಕಿದ್ರೆ ಆರ್ಡರ್ ಮಾಡಿ. ತುಂಬ ಶೇಡ್ಸಲ್ಲಿ ಅವೈಲೇಬಲ್ ಇದೆ. ಯೂಶ್ವಲಿ ಕಾಮನ್ ಕಲರ್ಸ್, ಪೇಸ್ಟಲ್ ಶೇಡ್ಸ್ ಜಾಸ್ತಿ ಬರಲ್ಲ ಇದರಲ್ಲಿ. ಸೊ ಉದ್ದ ದಾರ ತಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ನಮ್ದು ಬೇಸಿಕ್ ಚೈನ್ ಸ್ಟಿಚ್ ಮಾಡಬೇಕು ಈ ನೆಕ್ ಲೈನ್ ಮೇಲೆ. ಸೊ ರೈಟ್ ಆನ್ ದ ಲೈನ್ ಫಸ್ಟ್ ಸ್ಟೆಪ್ ಮಾಡಬೇಕು. ಸೊ ನಾನು ಸ್ವಲ್ಪ ದೊಡ್ಡ ದೊಡ್ಡ ಚೈನ್ಸ್ ಹಾಕ್ತಿದ್ದೀನಿ ಇವತ್ತು. ದಾರ ಸಿಂಗಲ್ ಎಳೆನೇ ಯೂಸ್ ಮಾಡ್ಕೋತಾ ಇರೋದು. ಆಲ್ರೆಡಿ ದಾರ ದಪ್ಪ ಇದೆ, ಹಂಗಾಗಿ ಸಿಂಗಲ್ ಲೇಯರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಿಲ್ಕ್ ಥ್ರೆಡ್ ಏನಾದರೂ ಯೂಸ್ ಮಾಡೋದಾದ್ರೆ ಮೇ ಬಿ 4 ಎಳೆ ತೊಗೊಂಡು ಅದನ್ನು ಡಬಲ್ ಮಾಡ್ಕೋಬೋದು, ಇಲ್ಲ 2 ಎಳೆ ತೊಗೊಂಡು ಅದನ್ನು ಡಬಲ್ ಮಾಡ್ಕೋಬೋದು. ಸೊ ಹಿಂಗೆ ರಾಂಗ್ ಸೈಡಿಂದ ಬಂದು ಒಂದು ಸ್ಮಾಲ್ ಸ್ಟಿಚ್ ತೊಗೊಂಡು ಈ ರೀತಿ ಥ್ರೆಡ್ನ ಸೂಜಿಗೆ ಸುತ್ತಕೋಬೇಕು. ಸುತ್ತಿದಾದ್ಮೇಲೆ ಈ ರೀತಿ ಎಳ್ಕೊಂಡಾಗ ನಮಗೆ ಚೈನ್ ಸ್ಟಿಚ್ ಫಾರ್ಮ್ ಆಗುತ್ತೆ. ಸೊ ಇದೇ ಥರ ಫುಲ್ ನೆಕ್ ಲೈನು ಮಾಡಬೇಕು. ದಿಸ್ ಇಸ್ ಆರ್ ಫಸ್ಟ್ ಸ್ಟೆಪ್. ಚಿಕ್ಕ ಚಿಕ್ಕ ಸ್ಟಿಚಸ್ ತೊಗೋಬೇಕು. ಆ್ಯಂಡ್ ಎವ್ರಿ ಟೈಮ್ ಈವನ್ ಲೆಂತ್ ಸ್ಟಿಚಸ್ ತೊಗೊಂಡ್ರೆ ಎಲ್ಲ ಚೈನ್ಸೂ ಈವನ್ ಆಗಿ ಬರುತ್ತೆ. ತುಂಬ ಬೇಸಿಕ್ ಸ್ಟಿಚ್ ಅಂತ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ವಿಡಿಯೋ ತುಂಬಾನೇ ಉದ್ದ ಆಗ್ಬಿಡತ್ತೆ. ಆಮೇಲೆ ಚೈನ್ ಸ್ಟಿಚ್ ಯಾರಿಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ನೀವೆಲ್ಲ ಕಾಮೆಂಟ್ ಮಾಡ್ತೀರಾ, ಅದಕ್ಕಾಗಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಸೊ ಈಗ ಫಸ್ಟ್ ಚೈನ್ ಹಾಕೋದಾಗಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಚೈನ್ಸು ಸೇಮ್ ಸೈಜ್ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇಲ್ಲಿ ಚೈನಿಂದ ಹೊರಗಡೆಗೆ ಸೂಜಿನ ಚುಚ್ಚಿಕೊಂಡು ನಾಟ್ ಮಾಡ್ಕೋಬೇಕು. ಸೊ ಈ ಕಡೆಯಿಂದ ಎಳ್ಕೊಂಡು ಇಲ್ಲಿಗೆ ನಾಟ್ ಮಾಡ್ಕೊಳ್ಳೋಣ. 2-3 ನಾಟ್ ಹಾಕಿದ್ರೆ ಚೆನ್ನಾಗಿ ಟೈಟ್ ಆಗಿರುತ್ತೆ. ಅಲ್ಲಿಗೆ ನಮ್ದು ಫಸ್ಟ್ ಸ್ಟೆಪ್ ಆಯ್ತು. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಪ್ಯಾಡೆಡ್ ಸ್ಯಾಟಿನ್ ಮಾಡ್ತಾ ಇದ್ದೀನಿ. ಪ್ಯಾಡೆಡ್ ಸ್ಯಾಟಿನ್ ಮಾಡೋದಕ್ಕೆ ಯಾವಾಗ್ಲೂ ನಾವು ಡೋರಿ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಇದನ್ನ ಸ್ಟಿಕ್ ಮಾಡ್ಕೊಂಡ್ಬಿಡ್ಬೇಕು. ಸ್ಟಿಕ್ ಮಾಡಿದ್ದಾದ್ಮೇಲೆ ಅಟ್ಲೀಸ್ಟ್ ಒಂದು 20-30 ಮಿನಿಟ್ಸ್ ಡ್ರೈಯಿಂಗ್ಗೆ ಬಿಟ್ಬಿಡ್ಬೇಕು. ಇಲ್ಲ ಅಂದ್ರೆ ನಾವು ವರ್ಕ್ ಮಾಡುವಾಗ ಆ ಥ್ರೆಡ್ ಮೂವ್ ಆಗ್ತಾ ಇರುತ್ತೆ, ಫಿನಿಶಿಂಗ್ ನೀಟ್ ಆಗಿ ಬರಲ್ಲ. ಆಮೇಲೆ ಗ್ಲೂ ಹಾಕುವಾಗ ತುಂಬಾ ಜೋಪಾನವಾಗಿ ಹಾಕಿ, ತುಂಬಾ ಜಾಸ್ತಿ ಹಾಕೋದ್ರಿಂದ ಡೋರಿಗೆ ಆ ಪಕ್ಕ ಈ ಪಕ್ಕ ಎಲ್ಲ ಗ್ಲೂ ಸ್ಪ್ರೆಡ್ ಆಗ್ಬಿಡುತ್ತೆ. ಆಮೇಲೆ ಬಟ್ಟೆ ಗಟ್ಟಿ ಆಗುತ್ತೆ, ನೀಡಲ್ ಚುಚ್ಚೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ವೆರಿ ಲಿಟಲ್ ಗ್ಲೂ, ಆದಷ್ಟು ಅದು ಡೋರಿ ಔಟ್ ಸೈಡ್ ಬರದೇ ಇರೋ ಹಾಗೆ ಹಾಕೋಬೇಕು. ಸೊ ಈಗ 30 ಮಿನಿಟ್ಸ್ ಆಗಿದೆ, ಡ್ರೈ ಕೂಡ ಆಗಿದೆ. ನಾನು ನೆಕ್ಸ್ಟ್ ಪ್ಯಾಡೆಡ್ ಸ್ಯಾಟಿನ್ ಮಾಡೋದಕ್ಕೆ ಈ ಪರ್ಪಲ್ ಕಲರ್ ಥ್ರೆಡ್ ತೊಗೋತಾ ಇದ್ದೀನಿ. ಅದೂ ಕೂಡ ಸಿಂಗಲ್ ಸ್ಟ್ರ್ಯಾಂಡೇ ತೊಗೋತಾ ಇರೋದು. ಸೊ ಒಂದು ಎಂಡ್ ಉದ್ದ ಇಟ್ಟಿದ್ದೀನಿ, ಇನ್ನೊಂದು ಎಂಡ್ ಚಿಕ್ಕದಾಗಿ ಇಟ್ಟಿದ್ದೀನಿ. ಇವಾಗ ನಾನು ಈ ಕಡೆ ಲೆಫ್ಟ್ ಸೈಡಿಂದ ಶುರು ಮಾಡ್ತಾ ಇದ್ದೀನಿ.
ಕ್ರಾಸ್ ಆಗಿ ಸ್ಯಾಟಿನ್ ಸ್ಟಿಚ್ ಹಾಕ್ಬೇಕು. ಇದೇನಿಲ್ಲ, ಮೋಸ್ಟ್ ಈಸಿಯೆಸ್ಟ್ ಸ್ಟಿಚ್ ಇನ್ ಎಂಬ್ರಾಯ್ಡ್ರಿ ಅಂತ ಹೇಳ್ಬೋದು. ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಈ ಥ್ರೆಡ್ ಮೇಲೆ ಫಿಲ್ಲಿಂಗ್ ಮಾಡ್ಕೊಂಡು ಬಂದರೆ ಪ್ಯಾಡೆಡ್ ಸ್ಯಾಟಿನ್ ರೆಡಿ ಆಗ್ಬಿಡುತ್ತೆ. ನೋಡಿ, ಈ ಕಡೆಯಿಂದ ಸೂಜಿ ತೆಗೆದು ಈಗ ಇಲ್ಲಿಂದ ಮತ್ತೆ ಆ ಸ್ಟಿಚ್ ಎಲ್ಲಿಂದ ಬಂದಿರ್ತೀವೋ ಅದ್ರ ಪಕ್ಕದಲ್ಲಿ ನೀಡಲ್ನ ಆಚೆ ತೆಗಿಬೇಕು. ತುಂಬಾನೇ ಈಸಿ ಸ್ಟಿಚ್ ಇದು, ವೆರಿ ಬೇಸಿಕ್ ಸ್ಟಿಚ್ ಈ ತರ. ರೋಪ್ ಕಾಣದೆ ಇರೋ ತರ ಹತ್ರ ಹತ್ರ ಹಾಕ್ಬೇಕು ಸ್ಟಿಚಸ್. ದಾರ ವೈಟ್ ದಾರ ಕಾಣಿಸಿದ್ರೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಇದೇ ಸ್ಟಿಚ್ ನಾವು ಆರಿ ವರ್ಕ್ ಅಲ್ಲೂ ಹಾಕ್ತೀವಿ, ಬಟ್ ಆರಿ ವರ್ಕ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ ಇದನ್ನ ಹಾಕೋದು ಬಿಗಿನರ್ಸ್ಗೆ. ಹಂಗಾಗಿ ನಾನು ನಾರ್ಮಲ್ ನೀಡಲ್ ಅಲ್ಲಿ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಫುಲ್ಲು ಆಗಿದೆ. ಸ್ಯಾಟಿನ್ ಸ್ಟಿಚ್ ಹಾಕಿದಾದ್ಮೇಲೆ ಮತ್ತೆ ನಾನು ಒಂದು ಲೈನ್ ಚೈನ್ ಸ್ಟಿಚ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಅದೇ ತರ, ಬೇರೆ ಏನ್ ಚೇಂಜ್ ಇಲ್ಲ. ಸೊ ಇಲ್ಲಿ ಕೆಳಗಡೆ ಮೂರು ನಾನು ಕಮಲ್ ಕಡಾಯಿ ಇದು ಬುಟ್ಟಾಸ್ ಹಾಕ್ಬೇಕು ಅಂತ ಈ ತರ ಲೈನ್ಸ್ ಹಾಕಿದ್ದೀನಿ. ಅದಕ್ಕೆ ತಿರ್ಗಾ ನಾನು ಮ್ಯಾಚಿಂಗ್ ಬ್ಲೂ ಕಲರ್ ಯೂಸ್ ಮಾಡ್ತಾ ಇರೋದು. ಸೊ ಫಸ್ಟ್ ಇದು ಸ್ಟ್ರೇಟ್ ಲೈನ್ಸ್ ಇದೆಯಲ್ಲ ಅದ್ರ ಮೇಲೆಲ್ಲ ಸ್ಟಿಚಸ್ ಹಾಕೊಂಡ್ಬಿಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ವೀವಿಂಗ್. ಸೊ ಇದನ್ನ ನೀವು ಹೆಂಗ್ ಬೇಕೋ ಹಂಗ್ ಹಾಕೋಬಹುದು, ಅಂದ್ರೆ ಯಾವ ಕಡೆಯಿಂದ ಬೇಕಿದ್ರು ಆ ಕಡೆಯಿಂದ ಶುರು ಮಾಡ್ಬೋದು. ಜಸ್ಟ್ ಸ್ಟ್ರೇಟ್ ಆ ಲೈನ್ಸ್ ಮೇಲೆ ಹೊಲಿಬೇಕು ಅಷ್ಟೇ, ಇನ್ ಬೇರೆ ಏನಿಲ್ಲ. ಸೊ ಇಲ್ಲಿ ನಾನು ಈ ಎರಡು ಫಸ್ಟ್ ಎರಡು ಬುಟ್ಟಾಗೆ ಆಲ್ರೆಡಿ ವೀವಿಂಗ್ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ ಕಮಲ್ ಕಡಾಯಿ ವರ್ಕ್ ಅಂತ ಹೇಳ್ತಾರೆ. ಇಲ್ಲಿಗೆ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ಅದಾದ್ಮೇಲೆ ಇಲ್ಲಿ ಒಂದು ಸ್ಕ್ವೇರ್ ಮಿರರ್ ಇರುತ್ತಲ್ಲ ಪ್ಲಾಸ್ಟಿಕ್ದು, ಅದನ್ನು ಇಟ್ಕೊಂಡು ನಾನು ಈ ರೀತಿ ಸ್ಕ್ವೇರ್ಸ್ ಬರ್ಕೊಂಡಿದ್ದೀನಿ. ಇದು ಮಿರರು. ನೀವು ಮಿರರ್ ಇಲ್ಲ ಅಂದರೆ ಒಂದು ಯಾವುದಾದ್ರೂ ಕಾರ್ಡ್ಬೋರ್ಡ್ ಪೀಸ್ ಕಟ್ ಮಾಡಿಕೊಂಡು ಈ ಥರ ಸ್ಟೆನ್ಸಿಲ್ ಥರ ಯೂಸ್ ಮಾಡ್ಕೋಬೋದು. ಸೊ ಹಾಗೆ ಫುಲ್ಲು ನೆಕ್ಲೈನ್ಗೂ ನಾನು ಬರ್ಕೊಂಡಿದ್ದೀನಿ ಈ ಕಡೆಗೆ ಮತ್ತೆ ಈ ಕಡೆಗೆ. ಕೆಳಗಡೆಗೂ ಸೆಂಟ್ರಲ್ ಒಂದು ಹಾಕಿದ್ದೀನಿ. ಅದಾದ್ಮೇಲೆ ಇಲ್ಲಿಗೆ ಒಂದು ಫ್ರೀ ಹ್ಯಾಂಡ್ ಕರ್ವ್ ಹಾಕಿದ್ದೀನಿ. ಸುಮ್ಮನೆ ತುಂಬಾ ಖಾಲಿ ಅನ್ನಿಸ್ತಾ ಇತ್ತು ಜಾಗ, ಅದಕ್ಕೆ ಫಿಲ್ ಮಾಡಬೇಕು ಅಂತ ಆ ರೀತಿ ಹಾಕಿದ್ದೀನಿ. ಸೊ ಇವಾಗ ಈ ವೀವಿಂಗ್ ಹೇಗ್ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಮತ್ತೆ ಸೇಮ್ ಮ್ಯಾಚಿಂಗ್ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇರೋದು. ಸೊ ಎನಿ ಒನ್ ಕಾರ್ನರ್ ಇಂದ ಶುರು ಮಾಡ್ಬೇಕಾಗುತ್ತೆ. ಸೊ ನಾನು ಆ ಕಡೆ ಮೇಲ್ಗಡೆಯಿಂದ ಶುರು ಮಾಡ್ತಿದ್ದೀನಿ. ಸ್ಟಿಚ್ ಪಕ್ಕನೆ ಸೂಜಿನ ಹಾಕ್ಬೇಕು ಫಸ್ಟ್, ಅದಾದ್ಮೇಲೆ ಒಂದು ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಕೆಳಗಡೆ, ಮತ್ತೆ ಒಂದು ಸ್ಟಿಚ್ ಮೇಲೆ ಒಂದು ಸ್ಟಿಚ್ ಕೆಳಗಡೆ, ಈ ರೀತಿ ನಾವು ವೀವ್ ಮಾಡಬೇಕು. ತುಂಬಾ ಈಸಿ, ಬಟ್ ಒಂದೇ ಒಂದು ಸ್ಟಿಚ್ ಮಿಸ್ ಆದ್ರೂ ಮಿಸ್ಟೇಕ್ ತುಂಬಾ ಎವಿಡೆಂಟ್ ಆಗಿ ಕಾಣುತ್ತೆ. ಸೊ ನಿಧಾನವಾಗಿ ಟೈಮ್ ತಗೊಂಡು ಯಾವುದೇ ಸ್ಟಿಚ್ ಮಿಸ್ ಮಾಡದೆ ನೀಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಫುಲ್ ಈ ಲೈನ್ಸ್ ಖಾಲಿ ಆಗೋವರೆಗೂ ಇದೇ ರೀತಿ ವೀವ್ ಮಾಡ್ಕೊಂಡು ಹೋಗ್ಬೇಕು. ಈಗ ಲಾಸ್ಟ್ ಟೂ ಲೈನ್ಸ್ ಆಲ್ಮೋಸ್ಟ್ ಆಗಿವೆ. ಇವಾಗಿಂದ ಲಾಸ್ಟ್ ಟೂ ಲೈನ್ಸ್ ನಾನು ಟಚ್ ಮಾಡೋದಿಲ್ಲ, ಜಸ್ಟ್ ಫೋರ್ ಲೈನ್ಸ್ ಯೂಸ್ ಮಾಡಿಕೊಂಡು ವೀವ್ ಮಾಡ್ತೀನಿ. ಆಮೇಲೆ ಟೂ ಲೈನ್ಸ್ ಫಿಲ್ ಆದ್ಮೇಲೆ ತಿರ್ಗಾ ಆದ್ಯರ್ಡ್ ಲೈನ್ ಬಿಟ್ಬಿಟ್ಟು ಸೆಂಟರ್ ಟೂ ಲೈನ್ಸ್ಗೆ ಮಾತ್ರ ವೀವ್ ಮಾಡಬೇಕು. ನೋಡಿ, ಇದು ಲಾಸ್ಟ್ ಸ್ಟಿಚ್. ಇಲ್ಲಿಗೆ ಇದಾದ್ಮೇಲೆ ಈ ಸೆಂಟರ್ ಅಲ್ಲಿ ಎರಡು ಲೈನ್ ಕಾಣ್ತಾ ಇದೆಯಲ್ಲ, ಅದು ಫಿಲ್ ಆಗೋವರೆಗೂ ಜಸ್ಟ್ ಸೆಂಟರ್ ಟೂ ಲೈನ್ಸ್ ಮಾತ್ರ ಒಂದು ಥ್ರೆಡ್ ಮೇಲೆ ಒಂದು ಥ್ರೆಡ್ ಕೆಳಗಡೆ ಹಿಂಗೆ ವೀವ್ ಮಾಡ್ಕೊಂಡು ಹೋದ್ರೆ ಡಿಸೈನ್ ಫಿನಿಶ್ ಆಗ್ಬಿಡುತ್ತೆ.
ಎಲ್ಲ ಆದ್ಮೇಲೆ ಲೈನ್ ಫಿಲ್ ಆಗಿದೆ ಅಂತ ಅನ್ಸಿದ್ಮೇಲೆ ಸೂಜಿನ ರಾಂಗ್ ಸೈಡ್ಗೆ ತಗೊಂಡು ಈಗ ಅದೇ ಥ್ರೆಡ್ಡಲ್ಲೇ ನಾನು ಇದೊಂದು ಆಂಟಿಕ್ ಬೀಡ್ ಹಾಕ್ತಾ ಇದ್ದೀನಿ. ಈ ಸೀರೆಗೆ ಆಂಟಿಕ್ ಕಲರ್ ಜರಿ ಬಂದಿದೆ, ಸೊ ಹಂಗಾಗಿ ಜಸ್ಟ್ ಸಿಂಪಲ್ ಸಾರಿ ಅಲ್ಲ, ಸೊ ನನಗೆ ತುಂಬ ಜಾಸ್ತಿ ಬೀಡ್ಸ್ ಬೇಡ ಅಂತ ಜಸ್ಟ್ ಸಿಂಗಲ್ ಬೀಡ್ ಹಾಕ್ತಿದ್ದೀನಿ. ಈಗ ಈ ಕಡೆಗೆ ಆಲ್ಟರ್ನೇಟ್ ಕಲರ್ಸ್ ಯೂಸ್ ಮಾಡ್ಕೊಂಡು ಫಿಲ್ ಮಾಡ್ತಾ ಇರೋದು. ಇದು ಸ್ಟ್ರೇಟ್ ಸ್ಟಿಚ್ ಅಂತ ಹೇಳ್ತೀವಿ ಈ ಸ್ಟಿಚ್ಗೆ. ಸೊ ಇದು ಮಾಡೋದು ಯೂಶಲಿ ಡೈಮಂಡ್ ಅಲ್ಲಿ, ಇಲ್ಲ ಸ್ಕ್ವೇರ್ ಶೇಪ್ಸ್ ಅಲ್ಲಿ, ಇಲ್ಲ ಟ್ರಯಾಂಗಲ್ ಅಲ್ಲಿ. ಸೊ ಕಾರ್ನರ್ ಇಂದ ಶುರು ಮಾಡಿಕೊಂಡು ಈ ಕಡೆ ಲೈನ್ ಇರುತ್ತಲ್ಲ ಅದನ್ನ ತ್ರೀ ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ಕೋಬೇಕು. ತ್ರೀ ಟೈಮ್ಸ್ ಸ್ಟಿಚ್ ಬರುತ್ತೆ ಒಂದ್ ಸೈಡ್ ಅಲ್ಲಿ ಕಾರ್ನರ್ ಬಿಟ್ಟು. ಸೊ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ಸ್ಟ್ರೇಟ್ ಸ್ಟಿಚ್, ಸುಮ್ಮನೆ ಸ್ಟ್ರೇಟ್ ಆಗಿ ಮಾಡ್ತೀವಲ್ಲ ಅದಕ್ಕೆ ಇದ್ರ ಹೆಸರು ಸ್ಟ್ರೇಟ್ ಸ್ಟಿಚ್. ಇದನ್ನು ಅಷ್ಟೇ, ತುಂಬ ಬೇಸಿಕ್ ಸ್ಟಿಚ್ ಎಂಬ್ರಾಯ್ಡ್ರಿಯಲ್ಲಿ. ಮತ್ತೆ ಅದೇ ಸೆಂಟರ್ ತೂಕಿಂದ ಸೆಂಟರ್ ಪಾಯಿಂಟ್ಗೆ ಒಂದು ಸ್ಟಿಚ್. ನಿಮ್ಗೆ ವಿತೌಟ್ ಮಾರ್ಕಿಂಗ್ ಹಾಗೆ ಮಾಡೋದು ಅನ್ಇವನ್ ಆಗಿ ಬರ್ತಾ ಇದ್ರೆ ಒಂದು ಸೇಮ್ ವೈಟ್ ಪೆನ್ಸಿಲ್ ತಗೊಂಡು ಅದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ಸೊ ಅವಾಗ ಆದಷ್ಟು ಈವನ್ ಆಗಿ ಬರುತ್ತೆ ಸ್ಟಿಚಸ್. ಎಲ್ಲಾ ಸ್ಟಿಚಸ್ ಸೆಂಟ್ರಿಂದ ಹೋಗ್ತಿರೋದ್ರಿಂದ ಸೆಂಟರ್ ಅಲ್ಲಿ ಒಂದು ಹೋಲ್ ತರ ಫಾರ್ಮ್ ಆಗುತ್ತೆ. ಇದು ನೀವು ಹಾಗೆ ಬಿಟ್ರೇನು ಚೆನ್ನಾಗಿರುತ್ತೆ, ಬಟ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಹೈಡ್ ಇಟ್, ನೀವು ಬೇಲೆ ಬೀಡ್ ಅವ್ರ ಕುಂದನ್ ಏನಾದರೂ ಅಂಟಿಸ್ಕೋಬಹುದು. ಯೂಶಲಿ ಸಲ್ವಾರ್ಸ್ ಕಮೀಸ್ಗೆಲ್ಲ ನಾವು ಈ ತರ ಎಂಬ್ರಾಯ್ಡ್ರಿ ಮಾಡಿದ್ರೆ ತೂತ್ ಹಾಗೆ ಬಿಟ್ರೆ ಚೆನ್ನಾಗಿರುತ್ತೆ, ಬಟ್ ಇದು ಬ್ಲೌಸ್ ಗೆ ನನ್ಗೆ ಯಾಕೋ ಅಷ್ಟೊಂದು ಈ ವಿತೌಟ್ ಬೀಡ್ ಇಷ್ಟ ಆಗ್ಲಿಲ್ಲ. ಸೊ ಹಂಗಾಗಿ ನಾನು ಸೆಂಟರ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಬೀಡ್ ಆಡ್ ಮಾಡಿದ್ದೀನಿ. ಸೊ ಇದು ಫುಲ್ ನೆಕ್ ಲೈನ್ ಮಾಡೋದಕ್ಕೆ ನನ್ಗೆ ಆಲ್ಮೋಸ್ಟ್ ಒಂದು 2 hours ಬೇಕಾಯ್ತು ಅಷ್ಟೇ. ಅದು ಪ್ಯಾಡೆಡ್ ಸ್ಯಾಟನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಯ್ತು, ಇಲ್ಲಾಂದ್ರೆ 30 minutes ಸಾಕು ಅನ್ಸುತ್ತೆ ಫುಲ್ ನೆಕ್ ಮಾಡೋಕ್ಕೆ. ಈಗ ಲಾಸ್ಟ್ ಸ್ಟಿಚ್ ಒಳಗಡೆ ಹೋಗಿದ್ದೀನಿ, ಅದಾದ್ಮೇಲೆ ಫುಲ್ ಬ್ಲೌಸನ್ನು ಫಿನಿಶ್ ಆಗಿದೆ ಈಗ. ಸೊ ಆದ್ಮೇಲೆ ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಈ ರೀತಿ ನಾನೊಂದು ಸೇಮ್ ಮ್ಯಾಟ್ ಫಿನಿಶ್ ಗೋಲ್ಡ್ ಬೀಡ್ ಹಾಕಿದ್ದೀನಿ. ಅದಕ್ಕೆ ನಾನು ಕಾಟನ್ ಥ್ರೆಡ್ ಯೂಸ್ ಮಾಡ್ಕೊಂಡಿದ್ದೀನಿ. ಬೀಡ್ ಚಿಕ್ಕದಾಗಿರೋದ್ರಿಂದ ಆ ಸೂಜಿಗೆ ಬೀಡ್ ತೂರ್ಲಿಲ್ಲ, ಸೊ ಹಂಗಾಗಿ ನಾನು ನೀಡಲ್ ಚೇಂಜ್ ಮಾಡಿಕೊಂಡು ಕಾಟನ್ ಥ್ರೆಡ್ ಯೂಸ್ ಮಾಡಿಕೊಂಡು ಬೀಡ್ನ ಹೊಲಿತಾ ಇದ್ದೀನಿ. ಸೊ ಇದು ತುಂಬಾನೇ ಈಸಿ, ಸುಮ್ಮನೆ ಸೂಜಿಯಲ್ಲಿ ಬೀಡ್ ಪೋಣಿಸ್ಬಿಟ್ಟು ಅದನ್ನ ಸ್ಟಿಚ್ ಮಾಡೋದಷ್ಟೆ. ಸೊ ಫುಲ್ ಬ್ಲೌಸ್ ಆಗಿದೆ. ಈ ಕೆಳಗಡೆ ಪಾರ್ಟ್ ನಾನು ಚೈನ್ ಸ್ಟಿಚ್ ಹಾಕಿದ್ದೀನಿ, ನೀವು ಬೇಕಿದ್ರೆ ಇನ್ನು ಬೇರೆ ಏನಾದರೂ ಸ್ಟಿಚ್ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ಬೋದು. ಹಾಗೆ ಅಲ್ಲಿ ಮೇಲೆ ಬೀಡ್ ಕೆಳಗಡೆ ಒಂದು ಸ್ವಲ್ಪ ಫ್ರೆಂಚ್ ನಾಟ್ ಹಾಕಿದ್ದೀನಿ, ಖಾಲಿ ಜಾಗ ಇತ್ತು ಅಂತ. ಇದೆಲ್ಲ ಆಪ್ಷನಲ್, ನಿಮಗೆ ಬೇಕಿದ್ರೆ ನೀವು ಮಾಡ್ಬೋದು, ಇಲ್ಲ ಅಂದರೆ ನೀವು ಬೇರೆ ಏನಾದರೂ ಸ್ಟಿಚ್ ಯೂಸ್ ಮಾಡ್ಕೋಬೋದು. ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಒತ್ತಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ ಅಂತಂದೆ. ಟೇಕ್ ಕೇರ್ ಅಂಡ್ ಬಾಯ್.